ನಮಸ್ಕಾರ ಎಲ್ರು, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ಸ್ ನೀವು ಚೆನ್ನಾಗಿರ್ತೀರಾ ಅಂದ್ಕೊಂಡು ಇವತ್ತು ಬೆಳಗ್ಗೆ 8 ಗಂಟೆಯಿಂದ ಲಾಕ್ ಶುರು ಮಾಡ್ಕೊಂಡಿದ್ದೀನಿ. ಟೈಮ್ 8 ಗಂಟೆ ಆಗಿದೆ. ಇವಾಗ ಬೆಳಗ್ಗೆ ಟಿಫಿನ್ಗೆ ದೋಸೆ ಮತ್ತು ಆಲೂಗಡ್ಡೆ ಪಲ್ಲೆ, ಶೇಂಗಾ ಚಟ್ನಿ ಮಾಡಿ ಆಗಲೇ ಪಲ್ಲೆ ಮಾಡಿಟ್ಟಿದ್ದೀನಿ. ಸ್ವಲ್ಪ ಶೇಂಗಾ ಚಟ್ನಿ ಮಾಡ್ಕೋಬೇಕು. ಮಗಳು ಹೊರಗಡೆ ಹೋಗಿದ್ದಾಳೆ, ಬಂದಮೇಲೆ ಸ್ವಲ್ಪ ಅವಳಿಗೆ ದೋಸೆ ಹಾಕ್ಕೊಡ್ಬೇಕು. ಅವಳಿಗೆ ದೋಸೆಗೆ ಬೇರೆ ಏನೂ ಬೇಕಾಗಿಲ್ಲ, ಆಲೂಗಡ್ಡೆ ಪಲ್ಯನೇ ಆಗಬೇಕು. ನಾನು ಈ ಥರ ಚಟ್ನಿ ಇಲ್ಲಾಂದರೆ ಹೀರೆಕಾಯಿ ಪಲ್ಯ, ಬದನೆಕಾಯಿ ಪಲ್ಯ, ಅಮ್ಮ ಬದನೆಕಾಯಿ ಪಲ್ಯ ಮಾಡ್ತಾರೆ ದೋಸೆಗೆ, ಆ ಥರ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ ನನಗಂತೂ. ಬಟ್ ನನ್ನ ಮಗಳಿಗೆ ತಿನ್ನೋಕ್ಕೆ ಇಷ್ಟಪಡಲ್ಲ, ಆಲೂಗಡ್ಡೆ ಪಲ್ಯನೇ ಆಗಬೇಕು. ಸೊ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ, ಈಗ ಚಟ್ನಿ ಮಾಡಬೇಕು. ಇವತ್ತಿನ ಡೇ ಫುಲ್ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡ್ತಾ ಇರಿ ವೀಡಿಯೋಸ್ನ, ಇಷ್ಟ ಆದರೆ ಲೈಕ್ ಮಾಡಿ, ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರೋರು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊಳ್ತೀನಿ. ಇವತ್ತು ವೀಡಿಯೋ ಪೂರ್ತಿಯಾಗಿ ನೋಡ್ಕೊಂಡು ಬನ್ನಿ. ನೋಡಿ, ದೋಸೆ ಹಾಕಿದ್ದೀನಿ ಬೆಳಗ್ಗೆ. ಇನ್ನೂ ಸ್ವಲ್ಪ ಹಿಟ್ಟು ಉಳಿದಿದೆ, ಹಾಕಬೇಕು. ಫಸ್ಟು ಮಗಳು ಇವತ್ತು ಬೇಗ ಹೊಟ್ಟೆಸ್ತೈತೆ ಹೊಟ್ಟೆಸ್ತೈತೆ ಅಂತಿದ್ದಾಳೆ. ಇವತ್ತು ಸ್ವಲ್ಪ ಬೇಗನೆ ಟಿಫನ್ ಆಗ್ತಿದೆ ನಮ್ಮದು. ನೋಡಿರಿ, ಸ್ವಲ್ಪ ಫಸ್ಟ್ನೇ ದೋಸೆ ಎಲ್ಲ ಎದ್ದೇಳ್ಸೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು, ಹಂಚಿನೂ ಸರಿಯಾಗಿ ಕಾದಿರ್ತಿತ್ತಲ್ಲ. ಫಸ್ಟ್ನೇ ದೋಸೆ ನಾನು ಸ್ವಲ್ಪ ಚಿಕ್ಕದಾಕ್ಬಿಟ್ಟು ತೆಗಿತೀನಿ. ಇದು ಎರಡನೇ ದೋಸೆ ನೋಡಿರಿ, ಮಗಳಿಗೆ ಪ್ಲೇಟಿಗೆ ಹಾಕ್ಕೊಡ್ತಾ ಇದ್ದೀನಿ. ಅವಳಿಗಿನ್ನ ಒಬ್ಬಳೇ ಜಾಸ್ತಿ ತಿನ್ನೋಕೆ ಕೊಡೋಂಗಿಲ್ಲ. ದೋಸೆ ಆಲೂಗಡ್ಡೆ ಪಲ್ಯ ಆದರೆ ಅವಳು ಇಷ್ಟಪಟ್ಟು ನಾನು ಒಬ್ಬಾಕೆ ತಿಂತೀನಿ ಒಬ್ಬಾಕೆ ತಿಂತೀನಿ ಅಂತ ಹೇಳ್ತಿರ್ತಾಳೆ. ಸೊ ಹಾಗಾಗಿ ರೆಡಿ ಮಾಡಿಕೊಡ್ತಾ ಇದ್ದೀನಿ. ನೋಡಿರಿ, ಆಲೂಗಡ್ಡೆ ಪಲ್ಯ ರೆಡಿಯಾಗಿತ್ತು, ಮತ್ತು ಚಟ್ನಿನೂ ಸಹ ರೆಡಿಯಾಗಿತ್ತು. ಇನ್ನೂ ಒಗ್ಗರಣೆಗೆ ಹಾಕಿಲ್ಲ. ನಾನು ದೋಸೆ ಮಾಡಿದರೆ ಆದಷ್ಟು ಕಡಿಮೆ ಒಗ್ಗರಣೆಗೆ ಹಾಕೋದು, ಇಡ್ಲಿ ಮಾಡಿದರೆ ಮಾತ್ರ ಕಂಪಲ್ಸರಿಯಾಗಿ ಶೇಂಗಾ ಚಟ್ನಿಗೆ ಒಗ್ಗರಣೆ ಕೊಟ್ಟಿರ್ತೀನಿ. ಬಟ್ ನೋಡಿ, ಇವತ್ತು ದೋಸೆ ಅಲ್ಲ, ಏನು ಒಗ್ಗರಣೆ ಕೊಡೋದು ಬೇಡ ಅಂದ್ಕೊಂಬಿಟ್ಟು ಸುಮ್ಮನೆ ಹಾಗೆ ಬಡಿಸ್ಕೊಡ್ತಾ ಇದ್ದೀನಿ ಅವಳಿಗೆ. ನಿಮ್ಮದೇನು ಟಿಫನ್ ಇವತ್ತು? ಎಲ್ಲರೂ ಏನು ಪ್ಲ್ಯಾನ್ ಮಾಡಿದ್ದೀರಾ ಟಿಫಿನ್ಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾ ಮತ್ತೆ ಇದು ನನಗೆ ನೋಡಿ, ನಾನು 2 ದೋಸೆ ಹಾಕ್ಕೊಂಡು ಮತ್ತು ಆಲೂಗಡ್ಡೆ ಪಲ್ಯ ಶೇಂಗಾ ಚಟ್ನಿ ಹಿಡ್ಕೊಂಡು ಹೊರಗೆ ತೊಗೊಂಡು ಹೋಗ್ತಾ ಇದ್ದೀನಿ. ನಮ್ಮ ಮನೆಯವ್ರದ್ದು ಆಯಿತು ಊಟ, ನನ್ನ ಮಗಳಿಗೆ ಮಾಡಿಸ್ಕೊಂತ ಟಿಫಿನ್ ನಾನು ಸಹ ಈಗ ಮಾಡಬೇಕು. ಫ್ರೆಂಡ್ಸ್, ನಾನೊಂದು ಮಿಸ್ಟೇಕಾಗಿ ಏನೋ ಒಂದು ವೀಡಿಯೋದಲ್ಲಿ ಹೇಳಿದ್ದೆ, ಆ ಕಾಮೆಂಟನ್ನು ನಾನಿವತ್ತು ಚೂಸ್ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದೇನು ಕಾಮೆಂಟ್ ಅಂತ ಹೇಳ್ಬಿಟ್ಟು ನೋಡಿ. ನೋಡಿ, ಇಲ್ಲಿ ಕವಿತಾ ಈಶ್ವರ್ ಅಂತೇಳ್ಬಿಟ್ಟು ಇವರು ನನ್ನ ಮುಂಚೆ ನನ್ನ ಚಾನಲ್ ಶುರುವಾದಾಗ್ಲಿದ್ದನು ಇವರು ನನಗೆ ತುಂಬ ಸಪೋರ್ಟ್ ಮಾಡ್ಕೊಂಬಂದಿದ್ದಾರೆ. ವೀಡಿಯೋಸ್ ನಾವು ನೋಡಿ ಸಪೋರ್ಟ್ ಮಾಡ್ತಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಅಂದರೆ, ಅಕ್ಕ ಬೇಜಾರು ಮಾಡ್ಕೋಬೇಡಿ ಹೇಳ್ತಿರೋದಕ್ಕೆ, ಏನು ಗೊತ್ತಾ, ನೀವು ಈ ಲಾಗಲ್ಲಿ ನಿಮಗೆ ಕಾಲ್ದೀಪ ಅಂತ ಹೇಳಿದ್ದು ಬೇರೆ ಯಾರದ್ದೋ ನೇಮ್ ಹೇಳಿದ್ರಿ ಅಲ್ವಾ, ಅದಕ್ಕೆ ನಾನು ಪುನಃ ಆ ವಿಡಿಯೋ ಓಪನ್ ಮಾಡಿ ಅದಕ್ಕೆ ಮಾಡಿರೋದು ಎಲ್ಲ ಕಾಮೆಂಟ್ಸ್ ಓದಿದೆ. ಬಟ್ ಅಲ್ಲಿ ಕಾಲ್ದೀಪ ಅಂತ ಹೇಳಿದ್ದು ನಾನು ಮಾತ್ರ ಆಗಿತ್ತು. ಬಟ್ ಯಾಕೆ ನೀವು ಬೇರೆಯವೇ ಒಬ್ಬರು ಹೆಸರನ್ನು ಹೇಳಿದ್ರಿ ಅಂತ ಅರ್ಥ ಆಗಲಿಲ್ಲ ಅಕ್ಕ ಅಂತೇಳಿದ್ದಾರೆ. ನಾನು ನೋಡಿ ಅದಕ್ಕೆ ಕೆಳಗೆ ಹೌದಾ ಸಾರಿ ನನಗೆ ಗೊತ್ತಾಗಲಿಲ್ಲ ಅಂತೇಳ್ಬಿಟ್ಟು ನಾನು ರಿಪ್ಲೈ ಕೊಟ್ಟಿದ್ದೀನಿ. ಈ ಥರ ಕೆಲವೊಂದು ಸರಿ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನೋಡಿ ಕವಿತಾ ಈಶ್ವರ್ ಅವರೇ, ಬೇಜಾರು ಮಾಡ್ಕೋಬೇಡಿ. ನಾನು ನಿಮ್ಮ ಕಾಮೆಂಟನ್ನು ಓದಿಬಿಟ್ಟು ಈಗ ಅದನ್ನು ಸರಿ ಮಾಡ್ಕೊಂಡಿದ್ದೀನಿ. ನನಗೆ ಕಾಲ್ದೀಪ ಅಂತ ತಿಳಿಸ್ಕೊಟ್ಟಿದ್ದು ನೀವು ಅಂತಲೂ ಸಹ ನಾನು ಇಲ್ಲಿ ಶೇರ್ ಮಾಡಿದ್ದೀನಿ. ಥ್ಯಾಂಕ್ ಯು. ಇಲ್ಲಿ ನೋಡಿ, ನಮ್ಮ ಮನೆ ಕೆಳಗೆ ಒಬ್ಬರು ಟೈಲರ್ ರೆಂಟ್ಗಿದ್ದಾರೆ ಅಂತ ಹೇಳಿದ್ನಲ್ಲ, ಅವ್ರು ಬೇವು ಕಲಿಸಿದ್ದಾರೆ ಮತ್ತು ಪಾಯಸನೂ ಕಳಿಸಿದ್ದಾರೆ. ಬೇವು ನೋಡಿರಿ, ಅವ್ರು ಈ ಥರ ಕಲಿಸಿದ್ದಾರೆ. ನಾನು ಯಾವ ಥರ ಕಲಿಸಿದ್ದೆ ನೋಡಿರಿ, ಅವ್ರು ಈ ಥರ ಕಲಿಸಿದ್ದಾರೆ ಬೇವು. ನಾನು ಮೊನ್ನೆ ಜಾತ್ರೆಗೆ ಹೋಗುವಾಗ ಒಂದು ಕುರ್ತಿ ವೇರ್ ಮಾಡಿದ್ದೆ, ಆ ಕುರ್ತಿ ಬಗ್ಗೆ ಎಲ್ಲರೂ ಕೇಳಿದ್ರಿ, ಕುರ್ತಿ ತುಂಬ ಚೆನ್ನಾಗಿದೆ, ನಿಮಗೂ ಲುಕ್ ಚೆನ್ನಾಗಿ ಕಾಣಿಸ್ತಾ ಇದೆ, ಎಲ್ಲಿ ತೊಗೊಂಡ್ರಿ ಅಂತರೂ ಕೆಲವ್ರು ಕೇಳಿದ್ರಿ. ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದೆ ಅಂತ ಹೇಳಿದ್ರಿ, ಕೆಲವರು ಲಿಂಕ್ ಕೇಳಿದ್ರಿ, ಕೆಲವರು ತುಂಬ ಚೆನ್ನಾಗಿದೆ, ಇದ್ರ ಕಾಸ್ಟ್ ಎಷ್ಟು ಅಂತ ಕೇಳಿದ್ರಿ ಕಮೆಂಟ್ ಬಾಕ್ಸಲ್ಲಿ. ತುಂಬ ಜನ ಇದ್ರ ಬಗ್ಗೆ ತುಂಬ ಇಂಟ್ರೆಸ್ಟ್ ಪಟ್ಟು ಕೇಳಿದ್ರಲ್ಲ. ಸೊ ಹಾಗಾಗಿ ನಾನು ಆ ಕುರ್ತಿ ಬಗ್ಗೆ ಶೇರ್ ಮಾಡೋಣ ಅಂತೇಳ್ಬಿಟ್ಟು ನಿಮಗೆ ತೋರ್ಸೋ ಕುರ್ತಿ ನೋಡಿರಿ. ನಾನು ವೇರ್ ಮಾಡಿದ್ದು ಇದೇ ಕುರ್ತಿ, ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. ನೋಡಿ, ನಾನು ಆದಷ್ಟು ಕುರ್ತಿಸ್ ಆಯಿತು, ಸ್ಯಾರಿದ್ದಾಯಿತು, ಈ ಥರ ಉಲ್ಟಾನೇ ಮಾಡಿಸಿರ್ತೀನಿ, ಉಲ್ಟಾನೇ ಮಾಡಿಸಿರ್ತೀನಿ. ಯಾಕಂದರೆ ಮಡಿಸಿಡುವಾಗ ಏನಾದರೂ ಈ ಥರ ಅರಳು ಆ ಥರ ಏನಾದರೂ ಇದ್ದರೆ ಮೇಲೆ ಡ್ಯಾಮೇಜ್ ಆಗಂಗಿಲ್ಲ, ಚೆನ್ನಾಗಿರುತ್ತೆ. ನೋಡಿ, ಇದೇ ಕುರ್ತಿ ನಾನು ಅವತ್ತು ಜಾತ್ರೆ ದಿನ ವೇರ್ ಮಾಡಿದ್ದು. ನಾನು ಆಗಲೇ ಹೇಳಿದಾಗೆ ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು, ತುಂಬ ಜನ ಇಂಟ್ರೆಸ್ಟ್ ತೋರಿಸಿದ್ದೀರ ಈ ಕುರ್ತಿ ಬಗ್ಗೆ, ನಿಮಗೆ ತುಂಬ ಕ್ಯೂಟಾಗಿ ಕಾಣಿಸ್ತಿದೆ, ಟಾಪು ಲಾಂಗ್ ಟಾಪೇ ನಿಮಗೆ ಸೂಟ್ ಆಗುತ್ತೆ ಅಂತಲೂ ಕೆಲವ್ರು ಹೇಳಿದ್ದೀರಾ. ಈ ಕುರ್ತಿ ಬಗ್ಗೆ ಸ್ವಲ್ಪ ಡೀಟೇಲ್ ಕೊಡಿ ಅಂತಲೂ ಕೇಳಿದ್ದೀರಾ.
ಹಾಗಾಗಿ ನಾನು ನಿಮಗೆ ತೋರ್ಸಕತ್ತೀನಿ ನೋಡ್ರಿ. ಇದು 3x4 ಸ್ಲೀವು, ನನಗೆ ಸ್ವಲ್ಪ ಇಲ್ಲಿಗೆ ಬರುತ್ತೆ, ನಾನು ಸ್ವಲ್ಪ ಗಿಟ್ಟಿರೋದ್ರಿಂದ ಸ್ಲೀವ್ ಸಹ ನನಗೆ ಈಗ ಈ ಟಾಪ್ ಎಲ್ಲಿದೆಯೋ ಅಲ್ಲಿಗೆ ಬರುತ್ತೆ. ನೀವು ಜಾತ್ರೆಗೆ ಹೋಗಿರೋ ಲಾಗಲ್ಲಿ ನೋಡಿರ್ಬೋದು ನೀವು. ನಂದು ಜಾಸ್ತಿ ಈ ಕಲರಲ್ಲಿ ಇನ್ನೂ ಒಂದು ಟಾಪ್ ಇದೆ, ಆ ಟಾಪು ಇನ್ನೊಂದು ಜಾತ್ರೆಯಲ್ಲಿ ಹಾಕ್ಕೊಂಡು ಹೋಗಿದ್ದು. ಇದು ಮೊನ್ನೆ ನೀವು ಕೇಳಿದ ಟಾಪು, ಇದು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು ನೋಡಿ. ಮುಂದೆ ಫ್ರಂಟು ಈ ಥರ ಹರಳು ಹರಳು ಬಂದಿದ್ದಾವೆ ನೋಡಿ, ತುಂಬ ಅಂದರೆ ತುಂಬಾ ಲುಕ್ ಇದೆ. ಇನ್ನು ಇಲ್ಲಿ ಸೊಂಟ ಫಿಟ್ಟಿಂಗ್ ಬರಬೇಕಲ್ಲ ನೋಡಿ, ಸೊಂಟಕ್ಕೆ ಫಿಟ್ಟಿಂಗ್ ಅಂತೂ ತುಂಬ ಲುಕ್ ಇದೆ ನೋಡಿ. ಇಲ್ಲಿ ಈ ಥರ ಲಟ್ಕನ್ಸ್ ಸಹ ಬಂದಿದ್ದಾವೆ, ನಾವು ಯಾವ ಥರ ಬೇಕಾದ್ರೂ ಸಹ ಈ ಲಟ್ಕನ್ಸ್ನ ಕಟ್ಕೋಬೋದು, ಸೈಡಿಗೂ ಕಟ್ಕೋಬೋದು. ಸೈಡಿಗೆ ಕಟ್ಕೊಂಡ್ರೆ ಅಷ್ಟೊಂದು ಲುಕ್ ಕಡಿಮೆ ಕಾಣಿಸುತ್ತೆ, ಸೊ ಬ್ಯಾಕ್ ಕಟ್ಕೊಂಡ್ರೆ ನಮಗೆ ಒಂದೊಳ್ಳೆ ಲುಕ್ ಕೊಡುತ್ತೇವೆ. ಯಾವ ಥರ ಅಂದರೆ ಗೌನ್ ಕೊಡುತ್ತಲ್ಲ ಲುಕ್ಕು, ಆ ಥರ ಕೊಡುತ್ತೆ ನೋಡಿರಿ. ಈ ಥರ ನಾವೆಷ್ಟು ಸೊಂಟ ಫಿಟ್ ಕಡಿಮೆ ಮಾಡ್ಕೊಳ್ತೀವೋ ನಮ್ಮ ಬೆಲ್ಲಿ ಫ್ಯಾಟ್ ಕೂಡ ಅಷ್ಟೇ ಕಡಿಮೆ ಆಗುತ್ತೆ. ಇದು ಅಷ್ಟು ಬೆನಿಫಿಟ್ ಇದೆ ನೋಡಿರಿ ಈ ಟಾಪಲ್ಲಿ, ತುಂಬ ಬೆನಿಫಿಟ್. ಏನಪ್ಪ ಅಂದರೆ ನಾನು ಹೇಳ್ದಾಗೇನೆ, ನಾವು ಎಷ್ಟು ಸೊಂಟ ನಮ್ಮದು ಬೆಲ್ಲಿ ಫ್ಯಾಟ್ ಜಾಸ್ತಿ ಇರುತ್ತಲ್ಲ, ಈ ಥರ ಲಟ್ಕನ್ಸು ಸೊಂಟದ ಮಧ್ಯೆ ಲಟ್ಕನ್ಸ್ ಇರೋನ ತಗೊಂಡ್ರೆ ತುಂಬ ನಮಗೆ ಲುಕ್ ಅನಿಸುತ್ತೆ ಟಾಪು. ಸೊ ನಾನು ಸಹ ಅದನ್ನ ನೋಡಿಬಿಟ್ಟೆ ನಾನು ಈ ಟಾಪನ್ನ ಸೆಲೆಕ್ಟ್ ಮಾಡಿರೋದು. ನಾನು ಇತ್ತೀಚೆಗೆಲ್ಲ ಇದೇ ಥರನೇ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಈಗ ಹೊರಗಡೆ ಹಾಕ್ಕೊಂಡು ಹೋಗೋದಕ್ಕೆ. ಮನೇಲಿದ್ದರೆ ನಾರ್ಮಲ್ ಟಾಪ್ಸನ್ನೇ ಯೂಸ್ ಮಾಡ್ತೀನಿ, ಹೊರಗಡೆ ಹೋಗೋದಕ್ಕೆ ಮಾತ್ರ ಈ ಥರ ನಾನು ಸೊಂಟದ ಹತ್ರ ಏನು ಲಟ್ಕನ್ಸ್ ಬಂದಿರ್ತಾವೋ ಆ ಥರ ಕುರ್ತಿನ ಚೂಸ್ ಮಾಡ್ತೀನಿ ನೋಡ್ರಿ. ಇದಕ್ಕಂತೂ ತುಂಬ ಲುಕ್ ಇರೋದು ಬಂದಿದೆ. ನಾನು ಆಗಲೇ ಎರಡು ಸರಿ ವಾಶ್ ಮಾಡಿದ್ದೀನಿ, ಸ್ವಲ್ಪ ಕಲರ್ ಡೌನ್ ಆಗಿದೆ. ಪ್ರಿಂಟೆಡ್ ಕುರ್ತಿ ಆಗಿರೋದ್ರಿಂದ ನೀವು ಪ್ರಿಂಟೆಡ್ ಕುರ್ತಿ ಎಷ್ಟೇ ಕಾಸ್ಟ್ಲಿ ತೊಗೊಂಡ್ಲಿ ಸಹ ಸ್ವಲ್ಪ ಪ್ರಿಂಟ್ ಹೋಗುತ್ತೆ. ಕೆಳಗೆ ನೋಡ್ರಿ ಫುಲ್ಲು ಲಾಂಗ್ ಟಾಪ್ ಇದು, ಫುಲ್ ಅಗಲ ನೋಡ್ರಿ, ಎಷ್ಟು ಅಗಲ ಇದೆ ಗೊತ್ತಾ ನೋಡ್ರಿ. ನಮಗಂತೂ ತುಂಬ ಕನ್ಫರ್ಟ್ ಅನಿಸುತ್ತೆ ಇದು, ಭಾಳ ಬಟ್ಟೆ ಅಂತೂ ಭಾಳ ಸ್ಮೂತಾಗಿದೆ. ಇದು ರಾಯನ್ ಕ್ಲಾತು, ತುಂಬ ಚೆನ್ನಾಗಿದೆ ಕ್ಲಾತ್ ಅಂತೂ. ಕ್ಲಾತ್ ಬಗ್ಗೆ ಇನ್ನೊಂದು ಮಾತಿಲ್ಲ, ಈ ಟಾಪ್ ಬಗ್ಗೆ ನಿಮಗೆ ಮಾಹಿತಿ ಕೇಳಿದ್ರಲ್ಲ ಕೊಟ್ಟಿದ್ದೀನಿ. ಇನ್ನು ಕಾಸ್ಟ್ ಬಗ್ಗೆ ಹೇಳೋದು ಮರ್ತ್ಕೊಂಡೆ ನೋಡ್ರಿ. ಕಾಸ್ಟ್ ಹೇಳೋದಾದರೆ ಇದು ನಾನು ತೊಗೊಂಡಾಗ ಫಸ್ಟಿಗೆ ಇದು ನಾನು ತೊಗೊಂಡಾಗ 860 ಇತ್ತು. ನನಗೆ ನಾನು ಫಸ್ಟ್ ಟೈಮು ಫ್ಲಿಪ್ಕಾರ್ಟಲ್ಲಿ ಫೆಬ್ ಮೆಂಬರ್ ಆಗಿದ್ದೆ ಪ್ಲಸ್ ಅಂತ ತೋರಿಸುತ್ತೆ, ಹಾಗಾಗಿ ನನಗೆ ಚಾರ್ಜಿಂದು ಸಲುವಾಗಿ ಜನವರಿ ಚಾರ್ಜನ್ನು ಸಹ ಫ್ರೀ ಆಗಿತ್ತು ಆ ಟೈಮಲ್ಲಿ. ಮತ್ತು ಏನು ಆಫರ್ ಇತ್ತು ಅವಾಗ ನನಗೆ 680 ಅನ್ಸುತ್ತೆ, 680 ಸಿಕ್ಕಿತ್ತು ಇದು ಆಫರ್ ಪರವಾಗಿ, 680 ತೊಗೊಂಡಿದ್ದು ನಾನು. ಈಗ ಇದು 580 ಇದೆ ನೋಡ್ರಿ. ನಾನು ಆಫರಿಗೆ ತಗೊಂಡಿದ್ದು ಅದು ನಾನು ಫಸ್ಟಿಗೆ ನೋಡಿದಾಗ 860 ಇತ್ತು, ನಾನು ತಗೊಂಡಾದಾಗ 600 ಸಮಥಿಂಗೇ ಇತ್ತು, ಈಗ ಇದು 540 ಏನೋ ಇದೆ ನೋಡಿ. ಇಷ್ಟ ಆದರೆ ತೊಗೊಳ್ಳಿ ನೀವು ಸಹ. ನೀವು ಇಂಟ್ರೆಸ್ಟ್ ಪಟ್ಟು ತೋರಿಸಿ, ನಿಮಗೆ ಲುಕ್ ಕಾಣಿಸ್ತಿತ್ತು ಆ ಕುರ್ತಿ ಎಲ್ಲಿ ತೊಗೊಂಡ್ರಿ, ತುಂಬ ಜನ ಈ ಕುರ್ತಿ ಬಗ್ಗೆ ಇಂಟ್ರೆಸ್ಟ್ ತೋರಿಸಿ ಕೇಳಿದ್ರಲ್ಲ, ಸೊ ಹಾಗಾಗಿ ನಾನು ಈ ಕುರ್ತಿ ಡೀಟೇಲ್ ಕೊಡ್ತಿದ್ದೀನಿ ನೋಡಿರಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಲಕ್ಕಿ ಕಾಮೆಂಟ್ ತೊಗೊಳ್ಳಿ, ಲಕ್ಕಿ ಕಾಮೆಂಟ್ ತೊಗೊಂಡಾಗ್ಲೇ ನಿಮ್ಮ ಚಾನಲ್ಲು ತುಂಬ ಇಂಪ್ರೂವ್ ಆಗಿದೆ, ಚೆನ್ನಾಗೂ ಓಡ್ತಾ ಇದೆ ನಿಮ್ಮ ಚಾನಲ್ಲು ಅಂತೇಳಿದರು. ನಾನು ಲಕ್ಕಿ ಕಾಮೆಂಟ್ ಒಂದು ವಾರದಷ್ಟೊತ್ತಲ್ಲೂ ತಗೊಂಡೆ, ಲಕ್ಕಿ ಕಾಮೆಂಟ್ ಅಂತ ಹೇಳ್ಬಿಟ್ಟು ಚೂಸ್ ಮಾಡಿ ನನ್ನ ಲಾಗಲ್ಲಿ ಸಹ ಹೇಳ್ತಾ ಇದ್ದೆ. ನಂದು ತುಂಬ ಚೆನ್ನಾಗಿ ಓಡ್ತಿತ್ತು ವೀಡಿಯೋಸು ಅವಾಗ ಲಕ್ಕಿ ಕಾಮೆಂಟ್ ತೊಗೊಂಡಾಗ್ಲಿದ್ದ. ಏನಪ್ಪ ನಾನು ಮತ್ತೆ ಯಾಕೆ ನಿಲ್ಲಿಸಿದೆ ಅಂತೇಳ್ಬಿಟ್ಟು ನಿಮಗೆ ಕ್ವಶನ್ ಆಗಿರ್ಬೋದು, ಲಕ್ಕಿ ಕಾಮೆಂಟ್ ತೊಗೊಳ್ಳಿ ಅಂತ ಮತ್ತೆ ಕೇಳಿದ್ರಿ. ನೋಡೋಣ, ನನಗೆ ಇಷ್ಟ ಆಯ್ತಪ್ಪ ಅಂದರೆ ದಯವಿಟ್ಟು ಲಕ್ಕಿ ಕಾಮೆಂಟನ್ನು ಚೂಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಮತ್ತೆ ಯಾಕೆ ನಿಲ್ಲಿಸಿದ್ದೀನಿ ಅಂದರೆ ಲಕ್ಕಿ ಕಾಮೆಂಟನ್ನು ತೊಗೊಂಡಿದ್ದೀನಾ, ನನಗೆ ಮುಂಚಿತಲಿಂದನೂ ಸಪೋರ್ಟ್ ಮಾಡಿರೋರು ತುಂಬ ಜನ ಇದ್ದಾರೆ, ಅವರು ವೀಡಿಯೋಸ್ನ ನೋಡೋದನ್ನ ನಿಲ್ಲಿಸ್ಬಿಡ್ತಾರೆ, ಕಾಮೆಂಟ್ ಮಾಡೋದನ್ನು ನಿಲ್ಲಿಸ್ಬಿಡ್ತಾರೆ ನಿಲ್ಲಿಸಿದರೂ ಸಹ. ಅದಕ್ಕೆ ನಾನು ಲಕ್ಕಿ ಕಾಮೆಂಟನ್ನು ಚೂಸ್ ಮಾಡ್ತಾ ಇಲ್ಲ, ಅವ್ರ ಹೆಸರು ಬೇಡ ಅಂದ್ಕೊತೀನಿ. ಲಕ್ಕಿ ಕಾಮೆಂಟನ್ನು ಯಾಕೆ ಚೂಸ್ ಮಾಡಿಲ್ಲ ಅಂತೇಳ್ಬಿಟ್ಟು ಗೊತ್ತಾಯಿತು ಅಂದ್ಕೊಳ್ತೀನಿ ನಿಮಗೆ. ಯಾಕಂದರೆ ಬೇಜಾರಾಗ್ಬೋದು ಅವರಿಗೆ, ನೋಡಿ ನಾವು ಮುಂಚಿತವಾಗಿಂದನೂ ಸಪೋರ್ಟ್ ಮಾಡಿದ್ದೀವಿ, ಈಗ ಯಾರೋ ತುಂಬ ಚೆನ್ನಾಗಿ ಕಾಮೆಂಟ್ ಮಾಡಿದ್ದಕ್ಕೆ ಲಕ್ಕಿ ಕಾಮೆಂಟ್ ಆಗಿದ್ದಾರೆ ಅಂತೇಳ್ಬಿಟ್ಟು ಬೇಜಾರಾಗ್ಬೋದೇನೋ ಅಂತೇಳ್ಬಿಟ್ಟು ನಾನು ಲಕ್ಕಿ ಕಾಮೆಂಟನ್ನು ಚೂಸ್ ಮಾಡ್ತಾ ಇಲ್ಲ. ಇತ್ತೀಚೆಗೆ ಇದೇ ಥರ ಲಾಕ್ಸ್ ಜಾಸ್ತಿ ಮಾಡ್ತಾ ಇದ್ದೀನಿ. ಇಷ್ಟ ಆಯ್ತಪ್ಪ ಅಂದರೆ ಲೈಕ್ ಮಾಡಿ, ದಯವಿಟ್ಟು ಲಕ್ಕಿ ಕಾಮೆಂಟ್ ತೊಗೊಳ್ಲಿಲ್ಲ ಅಂತ ಹೇಳ್ಬಿಟ್ಟು ಬೇಜಾರಾಗಬೇಡ್ರಿ. ನಾನು ಇದೊಂದೇ ರೀಸನ್ಗೆ ತೊಗೊಳ್ತಾ ಇಲ್ಲ, ಮುಂಚಿತವಾಗಿಯೂ ಸಹ ನೋಡಿರೋರು ನೋಡೋದನ್ನು ನಿಲ್ಲಿಸ್ತಾ ಇದ್ದಾರೆ, ಸೊ ಹಾಗಾಗಿ ನಾನು ಲಕ್ಕಿ ಕಾಮೆಂಟನ್ನು ತೊಗೊಂಡಿಲ್ಲ ಅಂತ ಹೇಳ್ತೀನಿ. ಉತ್ತರ ಸಿಕ್ತಲ್ವಾ ಫ್ರೆಂಡ್?
ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದಾನೆ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದೆ ಒಂದು ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.